ಹಾಯ್ ನಮಸ್ಕಾರ, ನಾನು ಜಿ ಆರ್ ಎಸ್ ಅರೆಕಲಂ ಅಕಾಡೆಮಿಯಿಂದ. ಸ್ನೇಹಿತರೆ, ಕಳೆದ 4-5 ದಿನಗಳಿಂದ ಗಲ್ವಾನ್ ಎನ್ನುವ ಹೆಸರು ಅತಿ ಹೆಚ್ಚು ಪ್ರಚಲಿತದಲ್ಲಿದೆ. ಹಾಗಾದರೆ ಗಲ್ವಾನ್ ಭಾರತಕ್ಕೆ ಸೇರಿದ್ದ ಅಥವಾ ಚೀನಾಗೆ ಸೇರಿದ್ದ? ಗಲ್ವಾನ್ ಭಾರತದ ಭೂಪಟದಲ್ಲಿ ಎಲ್ಲಿ ಬರುತ್ತೆ? ಅದನ್ನು ಗುರುತಿಸಿದವರು ಯಾರು? ಈ ಹೆಸರು ಹೇಗೆ ಬಂತು? ಹಾಗೂ ಈ ಗಲ್ವಾನ್ ವಂಶಸ್ಥರು ಈ ಒಂದು ಪ್ರಾಂತ್ಯದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂತಹ ಒಂದು ಕುತೂಹಲಕಾರಿಯಾಗಿರುವಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಕ್ಕೆ ಬರ್ತಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ಇತಿಹಾಸವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ತಾ, ಸ್ನೇಹಿತರೆ, ಚೀನಾ ಭಾರತ ಈ ಗಡಿ ಸಂಘರ್ಷ ಅನ್ನುವಂಥದ್ದು ಅತಿರೇಕಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಈ ಗಲ್ವಾನ್ ವಂಶಸ್ಥರು ಕೆಲವೊಂದು ಆಸಕ್ತಿಕರವಾಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತ ನೋಡೋಣ. ಅದಕ್ಕೂ ಮೊದಲು, ಈ ಗಲ್ವಾನ್ ಅನ್ನೋಂಥ ಪ್ರಾಂತ್ಯ ಲಡಾಖ್ನಲ್ಲಿದೆ. ಸೊ ಲಡಾಖ್ ಗೊತ್ತು, ಇದು ಕೇಂದ್ರಾಡಳಿತ ಪ್ರದೇಶ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು. ಸೊ ಈ ಒಂದು ಲಡಾಖ್ನಲ್ಲಿ ಬರುತ್ತೆ. ಗಲ್ವಾನ್ ಎಂದರೆ ಕಳ್ಳ ಎಂದರ್ಥ. ಗಲ್ವಾನ್ ಅನ್ನೋಂಥದ್ದು ಕಾಶ್ಮೀರ ಭಾಷೆ, ಕಾಶ್ಮೀರ ಭಾಷೆಯಲ್ಲಿ ಕಳ್ಳ ಎಂದರ್ಥ. ಈ ಗಲ್ವಾನ್ ಕಣಿವೆ ಚೀನಾಗೆ ಸೇರಿದ್ದು, ಭಾರತದ ಸೈನಿಕರು ಅದನ್ನು ಅಕ್ರಮವಾಗಿ ಆಕ್ರಮಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂಥೇಳಿ ಒಂದು ಚೀನಾದ ಪತ್ರಿಕೆ ಆರೋಪ ಮಾಡುತ್ತೆ. ಆದರೆ ಈ ಹೇಳಿಕೆಯನ್ನು ಭಾರತ ಸರಾಸಗಟಾಕಿ ತಿರಸ್ಕರಿಸುತ್ತೆ. ಇಂಥ ಸಂದರ್ಭದಲ್ಲಿ ಗಲ್ವಾನ್ ವಂಶಸ್ಥ ಮೊಹಮ್ಮದ್ ಅಮೀನ್ ಗಲ್ವಾನ್ ಅಂತ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಗಲ್ವಾನ್ ಅನ್ನೋಂಥ ಪ್ರಾಂತ್ಯ ಯಾವತ್ತಿದ್ದರೂ ಭಾರತದ್ದೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಲ್ವಾನ್ ಅನ್ನೋದು ಸಂಪೂರ್ಣವಾಗಿ ಭಾರತಕ್ಕೆ ಸೇರಿದಂಥ ಒಂದು ಪ್ರಾಂತ್ಯ. ಆದರೆ ಚೀನಾ ಈ ಒಂದು ಪ್ರಾಂತ್ಯದ ಬಗ್ಗೆ ಅನಾವಶ್ಯಕವಾಗಿರುವಂತಹ ಒಂದು ವಿಷಯವನ್ನು ವಿವಾದಕ್ಕೆ ತರ್ತಿದೆ ಅಂಥೇಳಿ. ಈ ಒಂದು ಗಲ್ವಾನ್ ಪ್ರಾಂತ್ಯ ಇದೆ ಅಲ್ವಾ, ಇದು ಈ ಸಿಯಾಚಿನ್ ಗ್ಲಾಸಿಯರ್ ಅಂತ ಕೇಳಿದ್ವಿ, ಸಿಯಾಚಿನ್ ಹಿಮಾನದಿ ಅಂತ, ಅದರ ಪೂರ್ವಕ್ಕಿದೆ. ಇದು ಗಲ್ವಾನ್ ಅನ್ನೋಂಥದ್ದು ನದಿ ಕಣಿವೆ ಅಂತ. ಸೊ ಕಣಿವೆಯೂ ಇದೆ, ನದಿಯೂ ಇದೆ. ಈ ಹೆಸರು ಹೇಗೆ ಬಂತು? ಆ ನದಿಯನ್ನು ಯಾರು ಗುರುತಿಸಿದರು ಅಂತ ಹೇಳಿದ್ರೆ, ಕಾಶ್ಮೀರ ಭಾಷೆಯಲ್ಲಿ ಗಲ್ವಾನ್ ಅಂದರೆ ಕಳ್ಳ ಎಂದರ್ಥ ಅಂತ ಈಗಾಗಲೇ ಹೇಳಿದ್ದೇನೆ. ಕಳೆದ ಸುಮಾರು 200 ವರ್ಷಗಳಿಂದ ಈ ಗಲ್ವಾನ್ ಪ್ರಾಂತ್ಯ ಭಾರತದ ಅಧೀನದಲ್ಲಿದೆ, ಈಗಲೂ ಇದೆ, ಇನ್ನು ಮುಂದೆಯೂ ಇರುತ್ತೆ. ಸೊ ಇದರ ಒಂದು ವಂಶಸ್ಥರು ಗುಲಾಮ್ ರಸೂಲ್ ಗಲ್ವಾನ್ ಅಂತ, ಈ ಹೆಸರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇವರು 1878ರಲ್ಲಿ ಲೇಹ್ನಲ್ಲಿ ಜನಿಸ್ತಾರೆ. ಲಡಾಖ್ನ ರಾಜಧಾನಿ ಲೇಹ್ ಅಂತ ಇದೆಯಲ್ಲೋ, ಅಲ್ಲಿ ಜನಿಸ್ತಾರೆ. ಆಗ ಇವರು ಬ್ರಿಟಿಷರ ಆಡಳಿತದಲ್ಲಿ ಗೈಡರ್ ಆಗಿರ್ತಾರೆ ಅಂತ. ಸೊ ಗೈಡರ್ ಅಂತ ಹೇಳಿದ್ರೆ, ಈ ಲಡಾಖ್ ಅನ್ನೋಂಥದ್ದು ಇದೆ ಅಲ್ವಾ, ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿಂದ ಮಂಜುಗಡ್ಡೆಗಳಿಂದ ಆವೃತವಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಒಂದು ಸಾರಿಗೆ ಸಂಪರ್ಕ ಆ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಆ ಒಂದು ಪ್ರದೇಶವನ್ನು ನೋಡೋದಕ್ಕೆ ಬರುವಂತಹ ಯುರೋಪಿಯನ್ಸ್ ಇರಬಹುದು ಅಥವಾ ಆ ಟೂರಿಸ್ಟ್ ಇರಬಹುದು, ಅವರೆಲ್ಲರಿಗೂ ಸಹ ಒಂದು ಗೈಡರಾಗಿ ಇವರು ಇರ್ತಾರೆ ಅಂತ. ಸೊ ಇವರ ಕಾಲದಲ್ಲಿ ಅನೇಕ ಯುರೋಪಿಯನ್ಸ್ಗೆ ಮತ್ತು ಈ ಚಾರಣ ಮಾಡುವಂಥವರಿಗೆ ಮತ್ತು ಸಂಶೋಧನೆ ಮಾಡುವಂಥವರಿಗೆ ಅತಿ ಹೆಚ್ಚು ಬಾರಿ ಸಹಾಯ ಮಾಡಿದರಂತ ಈ ಗುಲಾಮ್ ರಸೂಲ್ ಗಲ್ವಾನ್ ಅನ್ನುವಂಥವ್ರು. ಸೊ 1887ರಲ್ಲಿ K2 ಭಾರತದ ಅತ್ಯಂತ ಎತ್ತರದ ಶಿಖರ ಅಂತ ಹೇಳ್ತೇವಲ್ವ, ಆ ಒಂದು ಶಿಖರವನ್ನು ಅಳತೆ ಮಾಡೋದಕ್ಕೆ ಇಂಗ್ಲೆಂಡಿನ ಆರ್ಕಿಯಾಲಜಿಸ್ಟ್ ಗಾಡ್ವಿನ್ ಆಸ್ಟಿನ್ ಅವರು ಬರ್ತಾರೆ. ಅವರಿಗೆ ಈ ಗುಲಾಮ್ ರಸೂಲ್ ಗಲ್ವಾನ್ ಸಹಾಯ ಮಾಡ್ತಾರೆ. ಸೊ 1904ರಲ್ಲಿ ಆಂಗ್ಲೋ ಟಿಬೆಟ್ ಒಪ್ಪಂದ ನಡೀತದೆ ಬ್ರಿಟಿಷರಿಗೆ ಮತ್ತು ಟಿಬೆಟಿಯನ್ಸ್ಗೆ. ಆ ಒಂದು ಒಪ್ಪಂದದ ಜವಾಬ್ದಾರಿಯನ್ನು ಸರ್ ಫ್ರಾನ್ಸಿಸ್ ಯಂಗ್ ವಹಿಸ್ಕೊಂಡಿರ್ತಾರೆ. ಅವರ ಜೊತೆಗೂ ಸಹ ಈ ಗುಲಾಮ್ ರಸೂಲ್ ಗಲ್ವಾನ್ ಸ್ನೇಹತ್ವವನ್ನು ಬೆಳೆಸಿರ್ತಾರೆ, ಅವರೊಂದಿಗೆ ಓಡಾಡಿರ್ತಾರೆ. 1892, ಸೊ ತುಂಬ ಮುಖ್ಯವಾಗಿರೋಂಥ ಒಂದು ಘಟಕ. ಸೊ ಪಾಮೀರ್ ಶ್ರೇಣಿ ಅಂತ, ಪಾಮೀರ್ ಘಟಕ ಅಂತಿರುತ್ತೆ, ಅದರ ಒಂದು ಪರ್ಯಟನೆಗೆ ಇಂಗ್ಲೆಂಡಿನ ಚಾರ್ಲೆಸ್ ಮುರ್ರೆ ಬಂದಿರ್ತಾರೆ. ಬಂದು ಆ ಒಂದು ಪರ್ಯಟನೆ ವೇಳೆ ಅವರು ದಾರಿ ತಪ್ಪೋಗಿರ್ತಾರೆ. ಕೊನೆಗೆ ಅವರನ್ನು ಪತ್ತೆ ಹಚ್ಚಿ ವಾಪಸ್ಸು ತಂದಿದ್ದು ಯಾರಪ್ಪ ಅಂದರೆ, ಇದೇ ಗುಲಾಮ್ ರಸೂಲ್ ಗಲ್ವಾನ್ ಅಂತ. ಆಗ ಅವರ ವಯಸ್ಸು ಎಷ್ಟು ಗೊತ್ತಾ? ಕೇವಲ 14 ವರ್ಷ. ಅವರ ಒಂದು ಸಾಧನೆಯನ್ನು, ಸಾಹಸವನ್ನು ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಸಹ ಅಭಿನಂದಿಸ್ತಾರೆ. ಅದಾದ ನಂತರದಲ್ಲಿ ಬ್ರಿಟಿಷ್ ಸರ್ಕಾರ ಇದೆ ಅಲ್ವಾ, ಈ ಚಾರ್ಲೆಸ್ ಮುರ್ರೆ ತಪ್ಪಿ ಹೋಗಿರೋಂಥ ಒಂದು ಪ್ರದೇಶಕ್ಕೆ ಗಲ್ವಾನ್ ಎಂದು ಹೆಸರು ಹಿಡ್ತಾರೆ ಅಂತ. ಹಾಗಾಗಿ ಗಲ್ವಾನ್ ಹೆಸರು ಬಂತು. ಆಗ ಬ್ರಿಟಿಷ್ ಸರ್ಕಾರ ಈ ರಸೂಲ್ರನ್ನು ಬ್ರಿಟಿಷ್ ಜಾಯಿಂಟ್ ಕಮಿಷನರ್ಗೆ ಅಸಿಸ್ಟೆಂಟ್ ಆಫೀಸರ್ ಆಗಿ ನೇಮಕ ಮಾಡ್ಕೊಳ್ತಾರೆ. ಗುಲಾಮ್ ರಸೂಲ್ ಗಲ್ವಾನ್ ಅವರ ತಂದೆ, ತಾತ ಅವರೆಲ್ಲರೂ ಸಹ ಅದೇ ಪ್ರಾಂತ್ಯಕ್ಕೆ ಸೇರಿದವರಾಗಿರ್ತಾರೆ. ಗುಲಾಮ್ ರಸೂಲ್ ಅವರ ಅಜ್ಜ ಇವರು ಮೊಹಮ್ಮದ್ ಗಲ್ವಾನ್ ಅಂತ. ಸೊ ಇವರನ್ನು ರಾಬಿನ್ ಹುಡ್ ಅಂತ ಕರೀತಾರೆ,
ಖಾರ ಗಲ್ವಾನ್ ಅಂತ ಕರೀತಾರೆ. ಸೊ ಖಾರ ಗಲ್ವಾನ್ ಅಂತೇಳಿ, ಖಾರ ಅಂದರೆ ಕಪ್ಪು ಅಂತ ಅರ್ಥ, ಗಲ್ವಾನ್ ಅಂದರೆ ಕಳ್ಳ ಅಂತ ಅರ್ಥ. ರಾಬಿನ್ ಹುಡ್ ಅಂತ ಕರೀತಾರೆ ಈ ಒಂದು ಪಾತ್ರದ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ. ಸೊ ಆ ಒಂದು ಮಾದರಿಯಲ್ಲೇ ಮಹಮ್ಮದ್ ಗಲ್ವಾನ್ ಇದ್ದಾರಲ್ವಾ, ಆ ಒಂದು ಗಲ್ವಾನ್ ಪ್ರಾಂತ್ಯದಲ್ಲಿರುವಂತಹ ಶ್ರೀಮಂತರ ಆಸ್ತಿ ಸಂಪತ್ತನ್ನು ಲೂಟಿ ಮಾಡಿ ಬಡವ್ರಿಗೆ ಹಂಚ್ತಿರ್ತಾರೆ. ಹಾಗಾಗಿ ಅವರಿಗೆ ಈ ರಾಬಿನ್ ಹುಡ್ ಅಂತ ಹೆಸರು ಬಂದಿರುತ್ತೆ. ಈ ಅದಾದ ನಂತರದಲ್ಲಿ ರಸೂಲ್ ಗಲ್ವಾನ್ ತಂದೆ ಅದು ಅವರು ಸಹ ಈ ಶ್ರೀಮಂತರ ಆಸ್ತಿಯನ್ನು ಲೂಟಿ ಮಾಡಿ ಬಡವ್ರಿಗೆ ಹಂಚ್ತಾ ಇರ್ತಾರೆ. ಕೊನೆಗೆ ಈ ಮಹಮ್ಮದ್ ಗಲ್ವಾನ್ರನ್ನು ಕಾಶ್ಮೀರದ ಮಹಾರಾಜರು ಬಂಧಿಸ್ತಾರೆ. ಅದಾದ ನಂತರದಲ್ಲಿ ಅವ್ರ ವಂಶಸ್ಥರು ಎಲ್ಲ ಬೇರೆ ಕಡೆ ಪಲಾಯನ ಮಾಡಿ ಕಾಶ್ಮೀರದಿಂದ ಬೇರೆ ಕಡೆ ಹೊರಟೋಗಿರ್ತಾರೆ. ಸೊ ಅದಾದ ನಂತರದಲ್ಲಿ ಈ ಒಂದು ಗುಲಾಮ್ ರಸೂಲ್ ಗಲ್ವಾನ್ ಇದ್ದಾರಲ್ಲ, ಅವರು 1925 ಸಾವನ್ನಪ್ತಾರೆ. ಈ ಎಲ್ಲ ವಿಷಯಗಳು ನಾನು ಏನು ಹೇಳಿದ್ದೇನೆ ಆ ಎಲ್ಲ ವಿಷಯಗಳಿದೆ ಅಲ್ವಾ, ಆ ಗುಲಾಮ್ ರಸೂಲ್ ಸ್ವತಃ ಬರೆದಿರುವಂತಹ ಆಟೋಬಯೋಗ್ರಫಿ ಅದು ಯಾವುದಪ್ಪ ಅಂತೇಳಿದ್ರೆ ಸರ್ವೆಂಟ್ಸ್ ಆಫ್ ಸಾಹಿಬ್ಸ್ ಅಂತ ಆ ಪುಸ್ತಕದಲ್ಲಿದೆ. 19ನೇ ಶತಮಾನದ ಮಧ್ಯದಲ್ಲಿ ಟಿಬೆಟ್ನ ಪ್ರಾಂತ್ಯ ಆ ಪ್ರಾಂತ್ಯವನ್ನು ರಷ್ಯಾ ಆಕ್ರಮಿಸಿಕೊಳ್ಳುತ್ತೆ. ಸೊ ಆಕ್ರಮಿಸಿಕೊಂಡಾಗ ಆ ಸಂದರ್ಭದಲ್ಲಿ ಈ ರಸೂಲ್ ಅಮೀನ್ ಗಲ್ವಾನ್ ಅಂತ ಹೇಳ್ತಾರಲ್ವಾ, ಅವ್ರಿಗೆ ಓ ಈ ಒಂದು ಪ್ರಾಂತ್ಯ ರಷ್ಯಾದವ್ರದ್ದು ಆಗುತ್ತೆ ಅಂಥೇಳಿ ಅವ್ರೇನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ಏಕೆಂದರೆ ಆ ಪ್ರಾಂತ್ಯದ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ವಿಷಯ ಗೊತ್ತಿರುವಂಥದ್ದು ಇವರೊಬ್ಬರಿಗೆ ಮಾತ್ರ. ಹಾಗಾಗಿ ಬ್ರಿಟಿಷ್ ಸೈನ್ಯಕ್ಕೆ ಸರಿಯಾಗಿರುವಂಥ ಒಂದು ದಾರಿಯನ್ನು ತೋರಿಸೋದು ಮುಖಾಂತರ ಆ ಪ್ರಾಂತ್ಯದ ಮೇಲೆ ಮೇಲುಗೈ ಸಾಧಿಸುವ ಹಾಗೆ ಮಾಡ್ತಾರೆ. ಅವರು ಹೇಳಿರ್ತಾರೆ ಈ ಪ್ರಾಂತ್ಯ ಎಂದೆಂದಿಗೂ ಭಾರತದ್ದು ಅಂತ ಹೇಳಿರ್ತಾರೆ. ಸೊ ಈಗ ಅದೇ ಮಾದರಿಯಲ್ಲಿ ಚೀನಾ ಸೈನಿಕರು ಸಹ ಆ ಪ್ರಾಂತ್ಯದ ಮೇಲೆ ದಾಳಿ ಮಾಡಿರ್ತಾರೆ. ಇವಾಗಲೂ ಅಷ್ಟೇ, ನಾವೆಲ್ಲ ಭಾರತೀಯರು ಒಟ್ಟಾಗಿ ಎದುರಿಸಿದರೆ ಚೀನಾ ಅನ್ನುವಂಥದ್ದು ಆ ಪ್ರಾಂತ್ಯದಿಂದ ಹೋಗುವುದಂಥದ್ದು ಚತಸಿದ್ಧ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತದ ಅನೇಕ ಯೋಧರು ಮರಣವನ್ನಪ್ಪಿ ಭಾರತಕ್ಕೆ ತ್ಯಾಗ ಮಾಡಿದ್ದಾರೆ. ಸೊ ನನ್ನದೊಂದು ಚಿಕ್ಕ ಮನವಿ ಸ್ನೇಹಿತರೆ, ಇದೊಂದು ಅಭಿಯಾನನೇ ಪ್ರಾರಂಭ ಆಗಿದೆ, ಚೀನಾ ಸರಕು ಮತ್ತು ಸೇವೆಗಳನ್ನು ಬ್ಯಾನ್ ಮಾಡಬೇಕು ಅಂಥೇಳಿ. ಅದನ್ನು ಯಾರೂ ಸಹ ಸರ್ಕಾರ ಬ್ಯಾನ್ ಮಾಡೋದಿಲ್ಲ, ವಾಲಂಟ್ರಿಯಾಗಿ ಪ್ರತಿಯೊಬ್ಬ ಭಾರತೀಯನೂ ಸಹ ಚೀನಾ ಸರಕುಗಳನ್ನು ಸೇವೆಗಳನ್ನು ಆ ಆ್ಯಪ್ಸನ್ನು ನಾವು ಆದಷ್ಟು ಅವುಗಳನ್ನು ಉಪಯೋಗಿಸದೆ ಒಂದು ಆಂದೋಲನ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ, ನೀವು ಎಲ್ಲರೂ ಸಹ ಕೈ ಜೋಡಿಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಹಾಗೂ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಲು ಈ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ.